ತಾಲೂಕಿನ ಅತ್ಯಂತ ಜನಪ್ರಿಯ ನೆಚ್ಚಿನ ನಾಯಕರಾದ ಎಸ್ವಿ ರಾಮಚಂದ್ರನ್ ಅವರ ಬಗ್ಗೆ ಅವರು ಗ್ರಾಮ ಪಂಚಾಯಿತಿಗಳಲ್ಲಿ ಹಸ್ತಕ್ಷೇಪ ಮಾಡಿದ್ದಾರೆ ಅವರು ಭ್ರಷ್ಟಾಚಾರಕ್ಕೆ ಒಂದು ದಾರಿ ಮಾಡಿ ಕೊಡ್ತಾ ಇದ್ದಾರೆ ಹಾಗೂ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿದ್ದಾರೆ ಹಾಗೂ ಇನ್ನಿತರ ಆರೋಪಗಳು ಒಂದು ವರ್ಷ ಆದರೂ ಸಹ ಒಂದು ಮನೆಯನ್ನು ಸಹ ಇವರು ಜನರಿಗೆ ಇನ್ನ ತಂದು ಕೊಟ್ಟಿಲ್ಲ ಅಂತ ಈ ತರ ಎಲ್ಲಾ ಒಂದು ಆರೋಪಗಳನ್ನು ಮಾಡಿದ್ದಾರೆ ಈ ಎಲ್ಲಾ ಆರೋಪಗಳು ಸತ್ಯಕ್ಕೆ ದೂರವಾದದ್ದು ಬಂಧುಗಳೇ ನಿಮಗೆಲ್ಲಾ ಗೊತ್ತೇ ಇದೆ ಕಳೆದ ನಾವು 1.5 2 ವರ್ಷದಿಂದ ಸಹ ನಾವೆಲ್ಲರೂ ಇಡಿ ನಮ್ಮ ಪ್ರಪಂಚವೇ ಒಂದು ಕೋವಿಡ್ 19 ಕೊರೋನಾ ವೈರಸ್ ಎಂಬ ಮಹಾ ಮಾರಿಯಾದಂತ ಒಂದು ಕಷ್ಟದಿಂದ ನಾವೆಲ್ಲರೂ ಬಳಲುತ್ತಿದ್ದೇವೆ ಪ್ರತಿದಿನ ಪ್ರತಿ ಕ್ಷಣ ನಾವು ಭಯದಲ್ಲೇ ನಮ್ಮ ದೈನಂದಿನ ಚಟುವಟಿಕೆಗಳನ್ನು ಮಾಡುತ್ತಿದ್ದೇವೆ ಹಾಗಾಗಿ ಇಂತಹ ಕಷ್ಟದ ಸಂದರ್ಭದಲ್ಲೂ ಸಹ ನಮ್ಮ ಎಸ್ವಿ ರಾಮಚಂದ್ರರವರು ಜನರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಬಹಳಷ್ಟು ಅಭಿವೃದ್ಧಿಯ ಕಾರ್ಯಕ್ರಮಗಳ ಬಗ್ಗೆ ಸಹ ಅವರು ಮಾಡಿದ್ದಾರೆ ಉದಾಹರಣೆಗೆ ನಮ್ಮ ಸೊಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ಅವರ ಶಾಸಕರ ಅನುದಾನದಲ್ಲಿ GLSR ಅಂದ್ರೆ ಗ್ರೌಂಡ್ ಲೆವೆಲ್ ಸ್ಟೋರೇಜ್ ರಿಸರ್ವಾಯರ್ ಅಂತ ಒಂದು ಯೋಜನೆಯನ್ನು ಅವರ ಶಾಸಕರ ಅನುದಾನದಲ್ಲಿ ನಮಗೆ ಮಾಡಿ ಕೊಟ್ಟಿದ್ದಾರೆ ಇದು ನಮ್ಮ ಸೊಕ್ಕೆ ಜನತೆಯ ಒಂದು ಕುಡಿಯುವ ನೀರಿನ ಒಂದು ವ್ಯವಸ್ಥೆಯ ಒಂದು ಅನುಕೂಲವಾಗುತ್ತೆ ಎಲ್ಲ ಜನತೆಗೆ ಹಾಗೆಯೇ ಭದ್ರಾ ಮೇಲ್ದಂಡೆಯ ಪ್ರತಿಷ್ಠಾನ ಗೊಳಿಸುವುದಾಗಿರಬಹುದು ಕೆರೆಕಟ್ಟೆಗಳಿಗೆ ನೀರು ತುಂಬಿಸುವಂತಹ ಕಾರ್ಯಕ್ರಮಗಳಾಗಿರಬಹುದು ಮತ್ತೆ ವೈದ್ಯಕೀಯ ಹಾಗೂ ಶಾಲಾ ಕೊಠಡಿಗಳ ನಿರ್ಮಾಣ ಆಗಿರಬಹುದು ಹೀಗೆ ಅನೇಕ ಅಭಿವೃದ್ಧಿಯ ಕಾರ್ಯಕ್ರಮಗಳಲ್ಲಿ ನಮ್ಮ ನೆಚ್ಚಿನ ಜಗಳೂರು ತಾಲೂಕಿನ ಶಾಸಕರಾದ ಎಸ್ವಿ ರಾಮಚಂದ್ರರವರು ಸತತವಾಗಿ ಮಾಡುತ್ತಲೇ ಬರುತ್ತಾ ಇದ್ದಾರೆ ಅವರನ್ನು ಅಜಾತ ಶತ್ರು ಅಂತ ವಿರೋಧ ಪಕ್ಷದವರೇ ಕರೆದಿದ್ದಾರೆ ಸೊ ಹಾಗಾಗಿ ರಾಜೇಶ್ ರವರ ಮಾತುಗಳನ್ನು ನೀವು ಯಾರು ಕೈಗೊಳ್ಳದೆ ಕಿವಿಗೇಳದೆ ನಾನು ಕೇಳಿಕೊಳ್ಳುವುದೇನೆಂದರೆ ಗ್ರಾಮ ಪಂಚಾಯಿತಿಯ ಅಡಿಯಲ್ಲಿ ಈ 15 ಫೈನಾನ್ಸ್ ಬಗ್ಗೆ ಸಹ ಮಾತಾಡಿದ್ದಾರೆ ಅವರು 15 ಫೈನಾನ್ಸ್ ನಮ್ಮ ಪಂಚಾಯಿತಿಗಳಲ್ಲಿ ನಮಗೆ ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಮೆಂಬರ್ ಸರ್ವ ಸದಸ್ಯರು ಎಲ್ಲರೂ ಕೂತ್ಕೊಂಡು ಸಹ ನಾವು ಯೋಜನೆಗಳನ್ನು ನಾವು ಪ್ರಿಪೇರ್ ಮಾಡಿ ನಾವು ಅದಕ್ಕೆ ಅನುಷ್ಠಾನಗೊಳಿಸುವಂತಹ ಇದೊಂದು ಪ್ರಕ್ರಿಯೆ ಇದರಲ್ಲಿ ಸಹ ಯಾವುದೇ ಹಸ್ತಕ್ಷೇಪ ಮಾಡಿಲ್ಲ ನಮ್ಮ ಶಾಸಕರಾದ ಎಸ್ವಿ ರಾಮಚಂದ್ರಪ್ಪ ಅವರು ಹಾಗೂ ನಾಳೆ ನಡೆಯುವಂತಹ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ನಾವೆಲ್ಲರೂ ಎಸ್ವಿ ರಾಮಚಂದ್ರಪ್ಪ ಅವರಿಗೆ ಕೈ ಜೋಡಿಸಿ ಇದ್ಯಾವುದು ಊಹಾಪೋಹಗಳಿಗೆ ನಾವು ಒಂದು ದಾರಿ ಕೊಡದೆ ಅವರ ಜೊತೆ ಇನ್ನ ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಹೋಗಬೇಕೆಂದು ನಿಮ್ಮೆಲ್ಲರಲ್ಲಿ ಕೋರುತ್ತೇನೆ ನಮಸ್ಕಾರಗಳು